Antarctica, Nikita Dottori. Vashini. Sangiana Smashers, Vashini. That's right. Sangiana Smashers, Vashini. Kanmani. Tiger Titans, Kanmani. That's right. Iti Acharya, Appu Panthers. Appu Panthers, Iti Acharya. Vandana Acharya. Vandana, Ranadhira Riders. Ranadhira Riders. Sanjay Gangraju for Gandhatapuri Gangs. Gandhatapuri Gangs, Sanjay Gangraju. Mahesh Krishna. Mahesh Krishna for Surya Vamsha Square. Surya Vamsha Square, Mahesh Krishna. Sangeeta Narayan. Sangeeta Narayan, Antarctica. That's it. Antarctica. Sangeeta. Arohita Gowda. Arohita Gowda, Sangiana Smashers. That's it. Sangiana Smashers, Arohita. Sushmita. Sushmita, Tiger Titans. Tiger Titans. Anita Shetty. Yes, Appu Panthers. Anita Shetty. Appu Panthers, Anita Shetty. For Ranadhira Riders. Satish Kadabam. Satish Kadabam, we present. Yes. For Ranadhira Riders, Satish Kadabam. Ranadhira Riders. Sakshi Meghana. Sakshi Meghana for Om Warriors. Listen. Om Warriors. Sakshi Meghana. Suchitra. Suchitra. Yes. Suchit Amrita Vashini. Avengers. Suchit. Rupa Urubhuti Vanta Blasters. Listen. Thank you. ಯಾವ ಟೀಮ್ಗೆ ಅವರು ಮೆಂಟರ್ ಆಗಿ ಹೋಗ್ತಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸುಂದರ ಸರ್, ನೀವು ಒಂದೊಂದೇ ಚಿತ್ರ ಇದ್ದು ಯಾರು ಯಾವ ಟೀಮ್ಗೆ ಮೆಂಟರ್ ಆಗ್ತಾರೆ ಅನ್ನೋದನ್ನ ಹೇಳಬೇಕಾಗುತ್ತೆ. ಮೊದಲನೇದಾಗಿ ಗಂಧದಗುಡಿ ಗ್ಯಾಂಗ್ಸ್, ಇದರ ಮೆಂಟರ್ ಆಗಿ ಜೋಗಿ. ವಾವ್, ಸೂಪರ್. ಜೋಗಿ ಸರ್ ಅಂಡ್ ಅವರ ಟೀಮ್ಗೆ ಮೆಂಟರ್ ಆಗಿ ಆ ಕಡೆ ಸರ್ ಖಂಡಿತ. ಎಸ್, ಗಂಧದಗುಡಿ ಗ್ಯಾಂಗ್ಸ್ ಅಂಡ್ ಮೆಡಿಕಲ್ಸ್ ಎಲ್ಲರೂ ಕೂಡ ಕಂಪಲ್ಸರಿ ಆಗಿ ಆಯಾ ಟೀಮಲ್ಲಿ ಆ ಟೇಬಲ್ಗೆ ಹೋಗ್ಬಿಟ್ಕೊಳ್ಬೇಕು. ಸರಿ ಫಸ್ಟ್ ಸೂರ್ಯ ವಂಶ ಸ್ಕ್ವಾಡ್ಗೆ ಮೆಂಟರ್ ಆಗಿ ಟಿ ಪಿ ಸಿದ್ದರಾಜ್ ಅವರು ಸೂರ್ಯ ವಂಶ ಸ್ಕ್ವಾಡ್ನ ಮೆಂಟರ್ ಆಗಿದ್ದಾರೆ. ಟಿ ಪಿ ಸಿದ್ದರಾಜ್. ನೆಕ್ಸ್ಟ್ ಅಂತಾರ್ಕಸ್ಕರ್ಸ್. ಯಮುನಾ ಶ್ರೀನಿಧಿ. ಓಕೆ, ಯಮುನಾ ಶ್ರೀನಿಧಿ ಅವರು ಅಂತಾರ್ಕಸ್ಕರ್ಸ್ ಈ ಚಿನ್ನ ಮೆಂಟರ್ ಆಗಿದ್ದಾರೆ. ನೆಕ್ಸ್ಟ್ ಸಾಂಗ್ಲಿಯಾನ ಸ್ಮ್ಯಾಶರ್ಸ್ ತಾರಾ ಅನುರಾಧ. ಓಕೆ, ತಾರಾ ಸಾಂಗ್ಲಿಯಾನ ಸ್ಮ್ಯಾಶರ್ಸ್ ನ ಮೆಂಟರ್ ಆಗಿದ್ದಾರೆ ತಾರಾ ಅನುರಾಧ. ಓಕೆ, ನೆಕ್ಸ್ಟ್ ಟೈಗರ್ ಟೈಟನ್ಸ್ ಆಕ್ಟರ್ ಜಗದೀಶ್. ನಮ್ಮ ಆರೂರು ಜಗದೀಶ್ ಸರ್ ಅವರು. ಎಸ್ ಎಸ್, ಖಂಡಿತ ಸರ್. ನಾವು ಟೈಗರ್ ಟೈಟನ್ ಆರು ಜಗದೀಶ್ ಸರ್. ಇಂದ್ರಜಿತ್ ಲಂಕೇಶ್ ಅವರು ಟೈಗರ್ ಟೈಟನ್. ಟೈಗರ್ ಟೈಟನ್ ಇಂದ್ರಜಿತ್ ಲಂಕೇಶ್. ರಂಗನಾಥ್ ಭಾರದ್ವಾಜ್ ಸರ್ ಅವರು ರಣಧೀರ ರೈಡರ್ಸ್ ಇದರ ಮೆಂಟರ್ ಆಗಿದ್ದಾರೆ. ನೆಕ್ಸ್ಟ್ ಓಂ ವಾರಿಯರ್ಸ್ ರಾಜೇಶ್ ರಾಮನಾಥ್.
ರಾಜೇಶ್ ರಾಮನಾಥ್ ಅವರು ಹೋಮ್ ವಾರಿಯರ್ಸ್ ನ ಮೆಂಟರ್ ಆಗಿದ್ದಾರೆ ಸರ್ ದಿಸ್ ಸೈಡ್. ನೆಕ್ಸ್ಟ್ ಅಮೃತ ವರ್ಷಿಣಿ ಅವೆಂಜರ್ಸ್ ಕವಿತಾ ಲಂಕೇಶ್. ಕವಿತಾ ಲಂಕೇಶ್ ಅವರು ಅಮೃತ ವರ್ಷಿಣಿ ಅವೆಂಜರ್ಸ್ ನ ಮೆಂಟರ್ ಆಗಿದ್ದಾರೆ. ಅಮೃತ ವರ್ಷಿಣಿ ಅವೆಂಜರ್ಸ್. ನೆಕ್ಸ್ಟ್ ಬುದ್ಧಿವಂತ ಬ್ಲಾಸ್ಟರ್ಸ್ ಸದಾಶಿವ್ ಚೆನ್ನೈ. ಸದಾಶಿವ್ ಚೆನ್ನೈ ಅವರು ಬುದ್ಧಿವಂತ ಬ್ಲಾಸ್ಟರ್ಸ್ ನ ಮೆಂಟರ್ ಆಗಿದ್ದಾರೆ. ಪಾಟೀಲ್ ಸರ್ ಸುಧಾಮೇ ಒನ್ ಬೈ ಒನ್ ನಾವು ವೈಸ್ ಕ್ಯಾಪ್ಟನ್ ಅನ್ನ ಹೆಸರನ್ನ ಅನೌನ್ಸ್ ಮಾಡ್ತೀವಿ. ಎಲ್ಲರೂ ಒಟ್ಟಿಗೆ ಬೇಕೆ ಬರೋದಿಲ್ಲ, ದಯವಿಟ್ಟು ಗಮನದಲ್ಲಿರಲಿ. ಒನ್ ಬೈ ಒನ್ ಏರಿಕೆ ಆಗುತ್ತೆ ಸರ್, ಯಾರನ್ನ ಅಂತ ಸೆಲೆಕ್ಟ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅವರು ಆ ಟೀಮ್ಗೆ ಸೆಲೆಕ್ಟ್ ಆಗ್ತಾರೆ. ಬೇಕೆ ಬಂದು ಆ ಟೀಮ್ನ ಟೇಬಲ್ ಹೋಗಿ ಕುತ್ಕೊಳ್ಬೇಕು. ಸಿಂಧು ಲೋಕೇಶ್. ಸಿಂಧು ಲೋಕನಾಥ್ ಅವರು ಬಂಧನ ಗುರಿ ಗ್ಯಾಸ್ ನ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ. ಎಸ್, ವೆಲ್ಕಮ್, ವೇಟ್ಗೆ ಬರಬೇಕು ಸಿಂಧು ಲೋಕನಾಥ್. ವೆಲ್ಕಮ್. ಸೂರ್ಯವಂಶ ಸ್ಕ್ವಾಡ್ನ ವೈಸ್ ಕ್ಯಾಪ್ಟನ್ ತನಿಷಾ ಕುಪ್ಪಂಡ, ದಯವಿಟ್ಟು ವೇಟ್ಗೆ ಬರಬೇಕು. ಓಕೆ, ನೆಕ್ಸ್ಟ್ ಎಬಿಪಿ ಅಂತರ್ ಟಸ್ಕರ್ಸ್ ದಿವ್ಯಾ ಸುರೇಶ್ ಅವರು ಅಂತರ್ ಟಸ್ಕರ್ಸ್ ನ ವೈಸ್ ಕ್ಯಾಪ್ಟನ್ ದಿವ್ಯಾ ಸುರೇಶ್, ಪ್ಲೀಸ್ ವೆಲ್ಕಮ್ ಆನ್ ದಿ ಸ್ಟೇಜ್. ಅಂತರ್ ಟಸ್ಕರ್ಸ್ ನ ವೈಸ್ ಕ್ಯಾಪ್ಟನ್ ಆಗಿದ್ದೀರಾ ನೀವು, ಕಂಗ್ರಾಚುಲೇಷನ್ಸ್. ಲೆಟ್ಸ್ ಒನ್ ಫೋಟೋ ಸರ್. Thank you. Thank you so much. That's it. Okay. So next, AVP Sangeena Smashers. Sharanya Shetty, Sangeena Smashers na vice captain, Sharanya Shetty avaru. Okay, next AVP. Tiger, Titans. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ, ನನ್ನ ವಂದನೆಗಳು. ಎಲ್ಲ ನಿಮ್ ಕೆಲಸ ಬಿಟ್ಟು ಇಷ್ಟು ದೂರ ಬಂದಿದ್ದೀರಾ ಅದಕ್ಕೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ದಿ ಆರ್ಗನೈಸರ್ಸ್ ಮುಖ್ಯವಾಗಿ ಇವಾಗ ನಡೀತಾ ಇರೋ ಕಾರ್ಯಕ್ರಮವನ್ನು ಸ್ಯಾಂಡಲ್ವುಡ್ ಕ್ರೀಡಾ ಮತ್ತು ಸಾಂಸ್ಕೃತಿಕ ಒಕ್ಕೂಟದಿಂದ ಒಂದು ಸಂಸ್ಥೆ ಮಾಡಿದ್ದಾರೆ. ನಮ್ಮ ಫಿಲ್ಮ್ ಚೇಂಬರಿಂದ ಎಲ್ಲರೂ ಇಂಗ್ಲೀಷಲ್ಲಿ ಇದಕ್ಕೆ ಹೆಸರು ಬಂದು ಸ್ಯಾಂಡಲ್ವುಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಲೈನ್ಸ್ ಅಂತ ಇಟ್ಟಿದ್ದಾರೆ. ನಮ್ಮೆಲ್ಲರಲ್ಲಿ ತುಂಬ ಫೇಮಸ್ ಆಗಿ ಸ್ಯಾಂಡಲ್ವುಡ್ ಕಪ್ 2024 ಅಂತ ನಾವು ಕರಿತಾ ಇದ್ದೀವಿ. ಮೊದಲನೇದಾಗಿ ಒಂದು ಕನಸನ್ನು ನೆನೆಸಿ ಮಾಡಿದ್ದೀರಾ. 9 ಜನರ ತುಂಬ ಶ್ರಮೆ ಇದೆ ಈ ಒಂದು ಇವೆಂಟ್ ಆಗೋದ್ರಲ್ಲಿ. ಮುಖ್ಯವಾಗಿ ಸಾರಾ ಗೋವಿಂದ್ ಸರ್, ಎನ್ ಎನ್ ಸುರೇಶ್ ಸರ್, ಭಾಮಾ ಹರೀಶ್ ಸರ್, ಡಿ ಕೆ ರಾಮಕೃಷ್ಣ ಸರ್ ನಮ್ಮ ಪ್ರವೀಣ್ ಸರ್, ಎ ಗಣೇಶ್ ಅವರು, ಭಾಮಾ ಗಿರೀಶ್ ಅವರು, ಪ್ರಮೀಳಾ ಜೋಶಿ ಮ್ಯಾಮು, ಪಿ ಕೆ ಜಯಸಿಂಹ ಮುಸುಂಬಿ ಮತ್ತು ಡಾಕ್ಟರ್ ಆರ್ ಸುಂದರ್ ರಾಜ್ ಸರ್, ಇವ್ರಿಗೆಲ್ಲರಿಗೂ ನಾನು ಕಂಗ್ರಾಚುಲೇಷನ್ ಹೇಳಿ ಇಷ್ಟಪಡ್ತೀನಿ. ಈ ಒಂದು ಕನಸನ್ನು ನೆನೆಸಿ
ಮಾಡಿದ್ದೀರಾ ನೀವೆಲ್ಲರೂ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಇಷ್ಟೊಂದು ಅದ್ಧೂರಿಯಾಗಿ ಸಕ್ಸಸ್ ಆಗಿ ನಡೆಸ್ತಾ ಇದ್ದೀರಾ ನಮ್ಮ ಬೆಂಗಳೂರಲ್ಲಿ. ಆ್ಯಂಡ್ ನನಗೆ ಈ ಒಂದು ಕಾರ್ಯಕ್ರಮದ ಜೊತೆ ತುಂಬ ಯಾಕೆ ಅಟ್ಯಾಚ್ಮೆಂಟ್ ಅಂದರೆ, ಈ ಒಂದು ಕಾರ್ಯಕ್ರಮ ನಡೀತಾ ಇರೋದು ಒಂದು ಸೋಷಿಯಲ್ ಕಾಸ್ಗೋಸ್ಕರ. ಈ ಒಂದು ಕಾರ್ಯಕ್ರಮದಿಂದ ಎಷ್ಟೇ ಒಂದು ಇನ್ಕಮ್ ಬಂದರು, ಏನೇ ದುಡ್ಡು ಉಳಿತಾಯ ಆದರೆ ಅದೊಂದು ಒಳ್ಳೆ ಕಾರ್ಯಕ್ಕೆ ಹೋಗ್ತಾ ಇದೆ. ಆ್ಯಂಡ್ ಒಳ್ಳೆ ಕಾರ್ಯ ಅಂತ ಹೇಳಿಕೊಂಡ್ರೆ ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲೇ ಹಲವಾರು ಟೆಕ್ನಿಷಿಯನ್ಸ್ ಆಗಿರ್ಬೋದು, ಹಲವಾರು ಆ್ಯಕ್ಟರ್ಸ್ ಆಗಿರ್ಬೋದು, 24 ಕ್ರಾಫ್ಟ್ ಇದೆ ನಮ್ಮ ಫಿಲ್ಮ್ ಇಂಡಸ್ಟ್ರಿನಲ್ಲಿ. 24 ಕ್ರಾಫ್ಟ್ ಅಲ್ಲಿ ನೋಡಿ ಎಷ್ಟು ಜನ ನೊಂದಿದಾರೋ, ತುಂಬ ಫೈನಾನ್ಷಿಯಲ್ ಇಶ್ಯೂಸ್ ಅಲ್ಲಿದ್ದಾರೋ ಅಥವಾ ಹೆಲ್ತ್ ಇಶ್ಯೂಸ್ ಅಲ್ಲಿದ್ದಾರೋ, ಜನರಲ್ ಅವ್ರ ಇಶ್ಯೂನಲ್ಲಿ ಇದ್ರೆ ಅವ್ರು ಬಂದ್ಬಿಟ್ಟು ಈ ಒಂದು ಸಂಸ್ಥೆಗೆ ಸಹಾಯ ಕೇಳಿದ್ರೆ ಖಂಡಿತವಾಗಿ ಅವ್ರಿಗೆ ಸಹಾಯ ನೀಡಲಾಗುತ್ತೆ. ಹಾಗಾಗಿ ಆ ಒಂದು ಸೋಷಿಯಲ್ ಕಾಸ್ ಈ ಒಂದು ಕಾರ್ಯಕ್ರಮದಲ್ಲಿ ಇದೆ ಅಂತ ನನ್ನ ಸಂಪೂರ್ಣ ಬೆಂಬಲ ಈ ಒಂದು ಕಾರ್ಯಕ್ರಮದಲ್ಲಿ. ಆ್ಯಂಡ್ ತುಂಬ ಆಕ್ಟರ್ಸ್, ತುಂಬ ಆಕ್ಟ್ರೆಸಸ್, ಮತ್ತು ತುಂಬ ಟೆಕ್ನಿಷಿಯನ್ಸ್, ಜರ್ನಲಿಸ್ಟ್, ರಿಪೋರ್ಟರ್ಸು ಆ್ಯಂಡ್ ಎಲ್ಲ ಒಂದು ಕ್ರಾಫ್ಟ್ಸ್ ಇಂದ ಎಲ್ಲ ಜೊತೆ ಬಂದಿದ್ದೀವಿ ನೋಡಿ ತುಂಬ ತುಂಬ ಸಂತೋಷ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ಅಪ್ಪು ಪ್ಯಾಂಥರ್ಸ್. ಓಕೆ, ಮೇಘನಾ ರಾಜ್ ಅಮೃತವರ್ಷಿ ಅಮೇಜಸ್ ನ ವೈಸ್ ಕ್ಯಾಪ್ಟನ್ ಆಗಿ ಕಾರ್ಮಿನ ರಾಮ್ ಅವರು ಸೆಲೆಕ್ಟ್ ಆಗಿದ್ದಾರೆ. ಕಂಗ್ರಾಚುಲೇಷನ್ಸ್ ಮ್ಯಾಮ್. ಹೌದು, ಪ್ರತಾಪ್ ಬ್ಲಾಸ್ಟರ್ಸ್ ದಯವಿಟ್ಟು ಬರಬೇಕು. ಕಂಗ್ರಾಚುಲೇಷನ್ಸ್ ಬುದ್ಧಿವಂತ ಬ್ಲಾಸ್ಟರ್ಸ್ ಮ್ಯಾಮ್. ವೈಸ್ ಕ್ಯಾಪ್ಟನ್, ಎಸ್, ಒಂದು ಫೋಟೋ ತಗೋಬೇಕು. ಧನ್ಯವಾದಗಳು. ಜೊತೆಗೆ ಸರ್, ಆಕ್ಚುಲಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮೊದಲನೇದಾಗಿ ಬಹಳನೇ ಖುಷಿ ಆಗ್ತಿದೆ. ಆ್ಯಂಡ್ ಸರ್, ನಿಮ್ಮ ಪಾತ್ರಗಳನ್ನ, ನಿಮ್ಮ ವಾಯ್ಸ್ ಅನ್ನೆಲ್ಲ ನೋಡ್ಬಿಟ್ಟು ಕೌರವ ಅಂತ ಸಿನಿಮಾ ನೋಡಿದ್ರೆ ಈಗಲೂ ಕೂಡ ಕಣ್ಣು ಎಸ್ಸತಿ ರಿಪೀಟ್ ಆಗಿ ನೋಡ್ತಾರೆ ಈಗಲೂ ಕೂಡ. ಅಂತ ಅದ್ಭುತವಾದಂತ ಕಲಾವಿದರು ನೀವು, ಬಿಡುವು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸೊ ಈ ಒಂದು ಕಾರ್ಯಕ್ರಮ ಹೇಳಿದ್ರು ಸಂಜನ ಅವ್ರು ಕೂಡ ಒಂದು ಒಳ್ಳೆ ಕಾಸ್ ಅನ್ನು ಇಟ್ಕೊಂಡು ಮಾಡ್ತಿದ್ದಾರೆ. ಇದರಲ್ಲಿ ಗೆದ್ದಂತಹ ಪ್ರೈಸ್ ಅನ್ನ ಚಿತ್ರತಂಡ ಏನು ರಂಗ ಇದೆ ಅದರಲ್ಲಿ ತೊಂದರೆಯಲ್ಲಿರುವಂತವರಿಗೆ ಹೆಲ್ತ್ ಇಶ್ಯೂಸ್ ಅಥವಾ ಎಜುಕೇಷನ್ ಏನಾದರೂ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ಕೊಡುವಂತಹ ಒಂದು ಯೋಜನೆ ಇದರಲ್ಲಿದೆ. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಸರ್? ಕೋಮಲ್ ಹಾಗೆ ಬುದ್ಧಿವಂತ ಬ್ಲಾಸ್ಟರ್ ಇದಕ್ಕೆ ಚೇತನ್ ಚಂದ್ರ ಅವರು, ಎಸ್, ಅದೇ ಅಂತ ದಯವಿಟ್ಟು ಬರಬೇಕು. ಹಾಗೆ ಮನೋರಂಜನ್ ರವಿಚಂದ್ರ ಸರ್, ಎಸ್, ಪ್ರಮೋದ್ ಶೆಟ್ಟಿ ಸರ್, ಬಹಳ ಮುಂದುವರಿಸಿದ್ದಾರೆ ಕೃಷ್ಣ ಅಂತ ಬಿಡಿಸೋರು. ಓಕೆ, ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸೊ ಸ್ಯಾಂಡಲ್ ಕಪ್ 2024 ಮೊದಲೇದಾಗಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ. ಶಚನ್ ಕಾರ್ಯಕ್ರಮದಿಂದ ಪ್ರಾರಂಭ ಮಾಡಿದ್ದಾರೆ. ನೀವು ಕೂಡ ಸ್ಯಾಂಡಲ್ ನ ದಿಗ್ಗಜರ ಟೀಮ್ಗೆ ಕ್ಯಾಪ್ಟನ್ಸ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ನಿಮ್ಮ ಮೂರು ಜನಕ್ಕೂ. ಮೊದಲನೇದಾಗಿ ಈ ಒಂದು ಏನು ಸ್ಯಾಂಡಲ್ ಕಪ್ ಅನ್ನೋದು ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಮಾಡಿದ್ದಾರೆ, ಆಲ್ರೆಡಿ ಹೇಳಿದೆ ನಾನು. ಸೊ ನಿಮ್ಮೆಲ್ಲರ ಶ್ರಮದಿಂದ ಏನು ಗೆಲ್ತಿರೋ ಆ ಅಮೌಂಟ್ ನಿಮ್ಮ ಚಿತ್ರ ನಮ್ಮ ಚಿತ್ರ ಏನು ರಂಗದಲ್ಲಿ ತೊಂದರೆ ಇದ್ದವರಿಗೆ ಹೆಲ್ತ್ ಇಶ್ಯೂ ಸ್ವಲ್ಪ ಎಜುಕೇಷನ್ ಇದು ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಒಳ್ಳೆಯ ಕಾಲಕ್ಕೆ ನೀವೆಲ್ಲರೂ ಆಡ್ತೀರಾ, ಏನನ್ಸುತ್ತೆ ಸರ್ ನಿಮಗೆ? ಎಸ್, ಮತ್ತೆ ನೀವು ಯಾರಾದರೂ ಆಲ್ಫಬೆಟ್ ಪಾಪ ಒಳ್ಳೆ ಕಾಲ್ ಇಂಡಸ್ಟ್ರಿ ಅನ್ನೋದು ಒಂದು ಕುಟುಂಬ ಮತ್ತೆ ದೊಡ್ಡ ಕೆಲಸ ಮಾಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಒಂದು ಫ್ಯಾಮಿಲಿ ಒಬ್ಬರಿಗೊಬ್ಬರಿಗೆ ಆಗ್ತಾ ಇದೆ. ಸೊ ನಮ್ಮ ಮನೆ ನಮ್ಮ ಅಣ್ಣ ನಮಗೆ ಹೆಲ್ಪ್ ಮಾಡ್ತಾ ಇದ್ದರೆ ಅವ್ರ ಪ್ರಕಾರ ಅವನಿಗೆ ದೊಡ್ಡ ವಿಷಯ ಅಲ್ಲ. ಸೊ ನಾನು ಹಾಗೆಯೇ ನಮ್ಮ ಫ್ಯಾಮಿಲಿ ಚಿಕ್ಕವರಿಗೆ ಏನಾದರೂ ನಾನು ಮಾಡಬೇಕಂದ್ರೆ ನಾನು ಕರ್ತೇನೆ. ಸೊ ದೊಡ್ಡವರಿಗೆ ಪರಂಪರೆ ಕಲ್ಚರ್. ಸೊ ಆ್ಯಸ್ ಅ ಫ್ಯಾಮಿಲಿ ಮೆಂಬರ್ ನಮ್ಮ ಕಡೆಯಿಂದ ಏನಂತೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ಆ್ಯಕ್ಚುಲಿ ಜೊತೆ ಪ್ಲೇಯರ್ ಅಥವಾ ಏನು ನಮ್ಮ ಪ್ಲೇಯರ್?
ಬಟ್ ಆದ್ರೂ ಕಾನ್ಫಿಡೆನ್ಸ್ ಅಲ್ಲಿ ಬಂದಿರಲ್ಲ ಕ್ಯಾಪ್ಟನ್ ಆಗಿ ಹ್ಯಾಟ್ಸ್ ಅಲ್ಲಿ ಅದು ಇಂಪಾರ್ಟೆಂಟ್ ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಪ್ರೊಫೆಷನಲಿ ಅದಕ್ಕೆ ಆಡ್ತೀರಲ್ಲ ಸರ್ ಕನ್ಸೆಂಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಪ್ರೊಫೆಷನಲ್. ಅವ್ರ ಬೇರೆ ಅವ್ರ ತಂದೆ ಟೀಮ್ಗೆ ಬಂದ್ಬಿಟ್ಟಿದ್ದಾರೆ. ಎಸ್ ಸರ್, ಎಷ್ಟು ಖುಷಿ ಆಗ್ತಿದೆ. ಥ್ಯಾಂಕ್ ಯು ಒನ್ ಇಯರ್ ಆಗಿ ಅಂದರೆ ಕರೆದಿದ್ದಕ್ಕೆ, ಎರಡನೇದಾಗಿ ಇದು ತುಂಬ ಅದ್ಭುತವಾದಂಥ ಒಂದು ಆಯೋಜನೆ. ಅಂದರೆ ಬೇರೆ ಬೇರೆ ಎಲ್ಲರೂ ಆಡ್ತಾ ಇರ್ತೀವಿ, ಹೊರಗಡೆ ಸುಮಾರಷ್ಟು ಸಾಯಂಗಳು ನಾವೆಲ್ಲರೂ ಬೇರೆ ಸೇರ್ಕೊಂಡು ಆಡ್ತಾ ಇರ್ತೀವಿ, ಬಟ್ ಚೇಂಬರ್ ಕಡೆಯಿಂದ ಆಗೋದು ಇದು ತುಂಬ ದೊಡ್ಡ ಒಂದು ಬೆಳವಣಿಗೆ ಅಂತ ಅನ್ಸುತ್ತೆ. ಯಾರಿಗೆ ಐಡಿಯಾ ಮಾಡೋದು, ಯಾರಿಗೆ ಪ್ಲ್ಯಾನ್ ಮಾಡೋದು, ಅವ್ರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಚೇಂಬರ್ ಪೀಪಲ್, ಥ್ಯಾಂಕ್ ಯು ಸೋ ಮಚ್ ಸರ್. ನೀವೇ ಎಲ್ಲರನ್ನೂ ಸೇರಿಸ್ಬೇಕು ಅಂತ ಯೋಚನೆ ಮಾಡಿದ್ದು ತುಂಬ ಅದ್ಭುತವಾದ ಕೆಲಸ. ಆ್ಯಂಡ್ ಇದರಿಂದ ಹೋಗ್ತಾ ಇರುವಂಥ ನನಗೆ ಎಕ್ಸ್ಪ್ಲೈನ್ ಮಾಡೋದು ಮುಂಚೆ, ಸೊ ಇದರಿಂದ ಹೋಗ್ತಾ ಇರುವಂಥ ಒಂದು ಕರೆಕ್ಟ್ ತಲೆಗೆ ಕರೆಕ್ಟ್ ಜಾಗಕ್ಕೆ ಸೇರಲಿ ಅಂತ ಹಾರೈಸ್ತೇನೆ ಅಂತ ತುಂಬ ಒಳ್ಳೆ ಇಚ್ಛೆ. ಸೊ ಇದಕ್ಕೆ ಜೊತೆಯಾಗೋದಕ್ಕೆ ಇದರಿಂದ ಒಳ್ಳೆ ಆಪರ್ಚುನಿಟಿ ಬೇರೆ ಇಲ್ಲ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಸೊ ಈಗ ಸ್ಟ್ಯಾಂಡರ್ಡ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಅಲಿಯನ್ಸ್ ಗಣೇಶ್ ಸರ್, ದಯವಿಟ್ಟು ಅವರಿಗೆ ಬೊಕ್ಕೆಯನ್ನ ಕೊಟ್ಟು ವೆಲ್ಕಮ್ ಮಾಡಬೇಕು. ನಮ್ಮ ಈ ಒಕ್ಕೂಟದ ಕಾರ್ಯದರ್ಶಿಯವರು ಶ್ರೀ ಗಣೇಶ್, ಹಾಗೆ ಜೈಸಿಂಹ ಮುಸ್ರಿ ಸರ್, ನಮ್ಮ ಕಲ್ಚರಲ್ ಅಲಯನ್ಸ್ನ ಖಜಾಂಚಿ ಜೈಸಿಂಹ ಮುಸ್ರಿ ಸರ್. ಎಲ್ಲ ಮುಖ್ಯವಾಗಿ ಡಿ ಸಿ ಪಾಟೀಲ್ ಸರ್ ಬಂದಿದ್ದಾರೆ, ಮಾಜಿ ಹಾಗೂ ತಾಯಿಗೋರ್ ಸರ್ನ ಶರವಣ ಅವರು ಬಂದಿದ್ದಾರೆ, ಮತ್ತು ಇಲ್ಲಿ ಬಂದಂಥ ಎಲ್ಲ ಕಲಾವಿದರು ಇಲ್ಲಿ ಬಂದ ನೋಡಿದರೆ ನಾವು ಮೊದಲನೇ ಬಾರಿ ಒಂದು ದೊಡ್ಡ ಸದುದ್ದೇಶದಿಂದ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ. ಮೊದಲೇನಪ್ಪ ಅಂದರೆ ಒಂದು ರಾಷ್ಟ್ರ ಫೇಮಸ್ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದಾಗ ಅಲ್ಲಿ ಬಂದಿರೋ ಜನಕ್ಕೆ ಪಂಚಾಯತ್ ಪೂರ್ತಿ ಆಗಲಿಲ್ಲ, ಅವರು ಸಾಕಷ್ಟು ಜನಕ್ಕೆ ಹಾರ್ಟ್ ಆಪರೇಷನ್ಗಳಿಗೆ ಫ್ರೀ ಮಾಡೋ ವ್ಯವಸ್ಥೆ ಮಾಡಿದ್ವಿ. ಕಿವಿ ಕೇಳಿದ್ರೆ ಇನ್ಸ್ಟ್ರೂಮೆಂಟೇಷನ್ ಕೊಟ್ಟಿದ್ದಾರೆ, ಮತ್ತು ಅದಾದಮೇಲೆ ಇದರ ಟಿ ಬಿ ಶುಗರ್ ಡಾಕ್ಟರ್ ನೋಡಿ ಬಂದಿದ್ದಾರೆ. ಅಂತಹ ಸಮಯದಲ್ಲಿ ಸಹಾಯ ಮಾಡುವಂಥ ಕೆಲಸ ಮಾಡೋದನ್ನು ನಮ್ಮೆಲ್ಲ ಎಲ್ಲ ತಿಳ್ಕೊಂಡು ಮನಸ್ಸಿಂದ ಮಾಡಿದಾಗ ಈ ಸಂಸ್ಥೆ ಪದವನ್ನು ಮಾಡಿದಾಗ ನಮಗೆ ಪ್ರತಿಯೊಬ್ಬರು ಸಹಕಾರ ಕೊಟ್ಟು ಜನ ಬಂದು ಸೇರಿದಂತ ಅನ್ಕೊಂಡಿಲ್ಲ. ಖಂಡಿತವಾಗಿ ಸಂಸ್ಥೆ ಮುಂದಿನ ದಿನಗಳಲ್ಲಿ ಮಾಡುವ ದೊಡ್ಡ ಮಟ್ಟದಲ್ಲಿ ಮಾಡುವ ಒಂದು ವಿಸ್ತರಣೆ ಮಾಡಿದ ಅದಕ್ಕೆ ಮೊದಲನೇ ಎಲ್ಲರೂ ಧನ್ಯವಾದ ಹೋಗ್ತೀನಿ. ನಾನು ಡಿ ಸಿ ಪಾಟೀಲರು ಮನೆ ಮನೆ ಹೋದಾಗ ಕೇಳಿದ್ರೆ ಕೇಳಿದ್ರು ಚಿತ್ರದುರ್ಗ ಏನೇ ವಿಚಾರ ಬಂದರು ಯಾವುದು ನಿರ್ಮಾಪನೆ ಪದ್ಧತಿಗಾಗಲಿ ಕೇಳ್ದಾಗ ಕೇಳ್ಕೊಂಡ್ರೆ ಕೇಳ್ತಕ್ಕಂಥ ಕೂಡ ಅವರು ಕೂಡ ಭಾಳ ಒಳ್ಳೆ ಖುಷಿ ಕೊಟ್ಟು ಭಾಳ ನಮ್ಮ ಬಗ್ಗೆ ಒಂದು ಗೌರವ ಇಟ್ಟು ನಮಗೆಲ್ಲ ಸ್ಫೂರ್ತಿ ಕೊಟ್ಟಿದ್ದಕ್ಕೆ ಸ್ಪೆಷಲ್ ಧನ್ಯವಾದಗಳು ಸಾರೆ. ಅದರಿಂದ ನಾವು ಯಾವಾಗಲೂ ಚಿತ್ರರಂಗ ನಿಮ್ಮ ಸೇವೆಯನ್ನು ಬರೆಯಲ್ಲ. ಅದೇ ಬಂದಿರೋ ಕಲಾವಿದರಿಗೆ ಭಾಳ ಜನ ಕಲಾವಿದರು ಬಂದಿದ್ದಾರೆ, ನಟ ನಟಿಯರು ಬಂದಿಲ್ಲ, ಭಾಳ ಜನರಿಗೆ ಅದ್ದೂರಿಯಾದ ಟ್ರಸ್ಟ್ ಮಾಡ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಒಂದು ಶೋಭೆಯನ್ನು ಕೊಡುವಂಥ ಎಲ್ಲ ನಟಿಯರಿಗೆ ಧನ್ಯವಾದಗಳು. ಅವರಿಗೆ ಭಗವಂತ ನಿಮ್ಮೆಲ್ಲ ಒಳ್ಳೇದು ಮಾಡಿ ಮುಂದಿನ ದಿನ ನಾವು ಎತ್ತುವಾಗ ಕನ್ನಡ ಚಿತ್ರದಲ್ಲಿ ಸೇವೆ ಮಾಡುತ್ತೆ ಕೆಲಸ ಆಗಲಿ. ನಟರು ಕೂಡ ನಟ ನಟಿಯರು ಎಲ್ಲರೂ ಬಂದರೆ ಎಲ್ಲರೂ ಅವರಿಗೆ ಧನ್ಯವಾದಗಳು. ಈ ಸಂಸ್ಥೆನ ನಮ್ಮ ಮುಂದಿನ ದಿನದಲ್ಲಿ ಒಂದಾಗಿ ಒಗ್ಗಟ್ಟಾಗಿ ಭಾಳ ಎತ್ತರವಾಗಿ ತಗೊಳ್ಳುವಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಒಂದು ಕೈ ಜೋಡಿಸಿದ ನಂಬಿಕೆ ಇಟ್ಕೊಂಡು ಈ ಕಾರ್ಯಕ್ರಮನ ಒಂದು ವಿಶ್ವವಿದ್ಯಾಲಯ ಮಾಡ್ತಾ ಇದ್ದೀವಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ಪೆಷಲ್ ಧನ್ಯವಾದಗಳು ಅಂತ ಮಾತು. ಈ ಜೊತೆ ನಮ್ಮ ಸಂಗೀತ ಬಂದಿದೆ ಕೇಳತಕ್ಕ ಮೊದಲನೇದಾಗಿ ಕೇಳತಕ್ಕಂತಿಗೆ ಸಹಾಯ ಮಾಡುವಂಥ ಭಾಳ ಜನಕ್ಕೆ ಅವರಿಗೆ ಆರೋಗ್ಯ ವಿಚಾರ ಬಂದಾಗ ನಮ್ಮ ಚಿತ್ರನೇ ನಮ್ಮ ಧಾರಾಳು ನಮ್ಮ ಟ್ರೀಟ್ಮೆಂಟ್ ಕೊಟ್ಟು ನಾವು ಇಲ್ಲ ಇಂಥ ಒಂದು ಸಂಸ್ಥೆ ಮಾಡ್ತಾ ಇದ್ವಿ. ಒಂದು ಸಹಾಯ ಕೇಳತಕ್ಕ ಕೇಳಿಕೊಳ್ಳಬಹುದು ನಿಮಗೂ ಕೂಡ ಸ್ವಾಗತ ಇರುತ್ತಾ. ಮತ್ತೊಮ್ಮೆ ನಿಮ್ಗೆಲ್ಲರೂ ಒಳ್ಳೆಯದಾಗಲಿ ಇದೇ ಥರ ಈ ಕಾರ್ಯಕ್ರಮ ನಡೆಸ್ತಾ ನಮ್ಮೆಲ್ಲ ಸಹಕಾರ ಇದೇ ಥರ ಇದೆ. The very first time ನಾನು ಸೀರಿಯಲ್ ಎಂಟರ್ ಆದಾಗ ಇಟ್ ವಾಸ್ ನಿಮ್ಮ ಕಲೆಂದರಲ್ಲಿ ನಾನು ಫಸ್ಟ್ ವರ್ಕ್ ಮಾಡಿದ್ದು, ಫಸ್ಟ್ ಎವರ್ ಸೀರಿಯಲ್ ನಾನು ಮಾಡಿದ್ದು. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ದಟ್ ಇವತ್ತು ಫಸ್ಟ್ ಟೈಮ್ ನಾನು ಬ್ಯಾಡ್ಮಿಂಟನ್ ಆಡ್ತೀನಿ ಅನ್ಬೇಕಾದ್ರೆ ನಿಮ್ಮ ಅಡಿಯಲ್ಲಿ ನಿಮಗೆ ಸ್ವಲ್ಪ ಆಡಕ್ಕೆ ಬರುತ್ತೆ ಹೆಂಗೆ ಆಡ್ಬೋದು ನಾನು ನಾನು ಇವಾಗ ಆಡ್ತಾ ಇರೋದು ಸ್ಪೋರ್ಟ್ಸ್ ಆನ್ ಫೀಲ್ಡಲ್ಲಿ ಇರುತ್ತೆ. ಬಟ್ ಎಲ್ಲರೂ ಸೌಲಭ್ಯ ಉಂಟಲ್ಲ, ಎಲ್ಲರೂ ಮಜಾ ಮಾಡಬೇಕು, ಒಟ್ಟಿಗೆ ಇರ್ತೀವಿ, ಖುಷಿ ಪಡೋದು. ಮೈಕ್ ಸಿಗ್ನಲ್ ಜಾಸ್ತಿ ಮಾತಾಡ್ತಾ ಇದ್ದೆ ನಾನು.
ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಎಲ್ಲರಿಗೂ ಹಾಡಿರೋ ಒಂದು ಓವರ್ವೆಲ್ಮ್ ಫೀಲಿಂಗ್ ಅಲ್ಲಿ ನಾನಿದ್ದೆ. ಸೊ ಐ ರಿಯಲಿ ಡೋಂಟ್ ನೋ ವಾಟ್ ಟು ಟಾಕ್. ಥ್ಯಾಂಕ್ ಯು ಸೋ ಮಚ್. ಐ ರಿಯಲಿ ಡೋಂಟ್ ವಾಂಟ್ ಟು ಸ್ಪಾಯಿಲ್ ದಿ ಮೂಮೆಂಟ್. ಸೊ ನನ್ನನ್ನು ಚೂಸ್ ಮಾಡಿದ್ದಕ್ಕೆ ಧನ್ಯವಾದಗಳು. ಆ್ಯಂಡ್ ಸುರೇಶ್ ಸರ್, ಭಾಮ ಹರೀಶ್ ಸರ್, ಬಿಟಿ ಸರ್, ಎವ್ರಿ ಒನ್, ಪದ್ಮಶಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ. ಐ ಆಮ್ ರಿಯಲಿ ವೆರಿ ಹ್ಯಾಪಿ ಟು ಮೀಟ್ ಯು. ಥ್ಯಾಂಕ್ ಯು ಸೋ ಮಚ್. ಅಂಡ್ ವಿಶಿಂಗ್ ಎವ್ರಿಬಡಿ ಗುಡ್ ಲಕ್. Good luck to Sandhurka. Thank you. Yes, thank you so much. Last one question, sir. Nimma favorite sport yavudu anta? Yavudu heavy player nimmu? Hey, in the head of the camera. Thank you. Alla, aathara varasa kelu anta aathara heli sir. Thank you so much. Congratulations on three. So, Loknath avaru vice captain. So, iga jersey lunch na madbekagi kelkolta idini. Sara Govinda sir, dayavittu to vetri padbekagi kelkoltiddini sir.
ಸಂಜುತಾ ಟೈಗರ್ ಟೈಟಾನ್ಸ್ ಸಂಜನಾ ಲಲ್ರಾಂಗ್ ಅವರು ನಮ್ಮ ಜೊತೆಗಿದ್ದಾರೆ ಅದರ ವೈಸ್ ಕ್ಯಾಪ್ಟನ್ ಟೈಗರ್ ಟೈಟಾನ್ ಸಂಜನಾ ಲಲ್ರಾಂಗ್ ವೈಸ್ ಕ್ಯಾಪ್ಟನ್ ಅದರ ಓನರ್ ಸಂಗೀತ ಅವರು ಓನರ್ ಆಗಿರ್ತಾರೆ. ನೆಕ್ಸ್ಟ್ ಅಪ್ಪು ಪ್ಯಾಂಥರ್ಸ್ ಟೀಮ್ ರೆಡಿ ಆಗಿದೆ. ಅಪ್ಪು ಪ್ಯಾಂಥರ್ಸ್ ಸೃಜನ್ ಲೋಕೇಶ್ ಅವರು ಇವತ್ತು ಟೀಮ್ ಕಂಡಕ್ಷನ್ ಆಗಿರ್ತಾರೆ. ಅಪ್ಪು ಪ್ಯಾಂಥರ್ಸ್ ಮೆಂಟರ್ ಹಾಗೆ ಓನರ್ ಅಪ್ಪು ಪ್ಯಾಂಥರ್ಸ್ ನ ಮೆಂಟರ್ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಮೆಂಟರ್ ಹಾಗೆ ಓನರ್ ಒಂದು ಟೀಮಿನ ನಾಲ್ಕು ಜನ ಇದು ವೈಕೆ ಬರಬೇಕು ಅಪ್ಪು ಪ್ಯಾಂಥರ್ಸ್. ಸೊ ನೆಕ್ಸ್ಟ್ ಜೆಸ್ಸಿ ಲಕ್ಷಣ ಶರವಣ ಸರ್ ತಾವು ಕೂಡ ಮಾಡಬೇಕಂತ ಕೇಳ್ಕೊಳ್ತಾ ಇದ್ವಿ. ಮೇಘನಾ ರಾಜ್ ಇವರು ಟೀಮ್ನ ವೈಸ್ ಕ್ಯಾಪ್ಟನ್ ಆಗಿರ್ತಾರೆ. ಅವರ ಪರವಾಗಿ ಅವರ ತಾಯಿ ಪ್ರಕಟ ಮಾಡಿದ್ದಾರೆ. ಅಪ್ಪು ಪ್ಯಾಂಥರ್ಸ್ ಇದರಲ್ಲಿ ಅವರ ಮಗನೇ ಕ್ಯಾಪ್ಟನ್ ಆಗಿರುವಂತದ್ದು ಮನೋರಂಜನ್ ರವಿಚಂದ್ರನ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ಚಿನ್ನ ವೈಸ್ ಕ್ಯಾಪ್ಟನ್ ಓನರ್ ಮೆಂಟರ್ ನಾಲ್ಕು ಜನ ರಣಧೀರ ರೈಡರ್ಸ್ ಚಿನ್ನಿಂದ ವೇದಿಕೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಲೆಟ್ಸ್ ವೆಲ್ಕಮ್ ಮನೋರಂಜನ್ ರವಿಚಂದ್ರನ್. ಪ್ರಮೋದ್ ಶೆಟ್ಟಿ ಇವತ್ತು ಟೀಮ್ನ ಕ್ಯಾಪ್ಟನ್ ಪ್ರಮೋದ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೀನಿ. ಸ್ವಲ್ಪ ಅವ್ರಿಗೆ ದಾರಿ ಮಾಡ್ಕೊಡಿ. ಓಂ ವಾರಿಯರ್ಸ್ ನಿಂದ ಪ್ರಮೋದ್ ಶೆಟ್ಟಿ ಅವರು ಕ್ಯಾಪ್ಟನ್ ಹಾಗೆ ವೈಸ್ ಕ್ಯಾಪ್ಟನ್ ಮೆಂಟರ್ ಓನರ್ ನಾಲ್ಕು ಜನ ಬರಬೇಕು ವೇದಿಕೆಗೆ. ಅಧ್ಯಕ್ಷ ಅವರು ಮೆಂಟರ್ ಆಗಿ ನಮ್ಮ ಜೊತೆ ಟೀಮ್ ಆಗಿರ್ತಾರೆ. ಸೊ ನೆಕ್ಸ್ಟ್ ಟೈಮ್ ಪ್ಲೀಸ್ ಬಿ ರೆಡಿ. ಅಮೃತ ವರ್ಷಿಣಿ ಅವೆಂಜರ್ಸ್ ಕೋಮಲ್ ಅವರು ಟೀಮ್ನ ಕ್ಯಾಪ್ಟನ್. ಸೊ ಈಗ ಅಮೃತ ವರ್ಷಿಣಿ ಅವೆಂಜರ್ಸ್ ಕಡೆಯಿಂದ ಕೋಮಲ್ ಅವರು ಟೀಮ್ನ ಕ್ಯಾಪ್ಟನ್ ಆಗಿರ್ತಾರೆ. ಕಾರುಣ್ಯ ರಾಮ್ ಅವರು ಟೀಮ್ನ ವೈಸ್ ಎಸ್ ಕ್ಯಾಪ್ಟನ್ ಮೆಂಟರ್ ಕೂಡ ರೈಲಿಗೆ ವೇಟಿಗೆ ಬರಬೇಕು. ಅಮೃತ ವರ್ಷಿಣಿ ಅವೆಂಜರ್ಸ್ ಟೀಮ್ ದಯವಿಟ್ಟು ವೇಟಿಗೆ ಬನ್ನಿ. ಸೊ ಒಂದೊಂದು ಟೀಮ್ ಜರ್ಸಿ ಲಾಂಚ್ ಆದ ತಕ್ಷಣ ಆ ಟೀಮ್ ಅವರು ದಯವಿಟ್ಟು ಬೇಗ ಹೊರಡಬೇಕು. ಕರುಣ್ಯ ರಾಮ್ ಅವರು ಅಮೃತ ವರ್ಷಿಣಿ ಅವೆಂಜರ್ಸ್ನ ವೈಸ್ ಕ್ಯಾಪ್ಟನ್. ಲಾಂಚ್ ಆಗ್ತಾ ಇದೆ. ಅಲ್ಲ ಮಹೇಶ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಚಿತ್ರ ಸ್ಯಾಂಡಲ್ವುಡ್ನಲ್ಲಿ ಟಿಕೆಟ್ ಬುದ್ಧಿವಂತ ಬ್ಲಾಸ್ಟರ್ಸ್ ಚೇತನ್ ಚಂದ್ರ ಕ್ಯಾಪ್ಟನ್. ಈ ಚಿನ್ನ ಓನರ್ ಲತಾ ಜಯಪ್ರಕಾಶ್ ಅವರ ಜೊತೆ ಇದ್ದಾರೆ. ದಯವಿಟ್ಟು ವೇದಿಕೆ ಬರಬೇಕು. ಬುದ್ಧಿವಂತ ಬ್ಲಾಸ್ಟರ್ಸ್ ನ ಓನರ್ ಹಾಗೆ ಚಿನ್ನ ಮೆಂಟರ್ ಚೆನ್ನೈ ಸರ್ ಅವರು ಹಾಗೆ ವೈಸ್ ಕ್ಯಾಪ್ಟನ್ ಜಾನ್ವಿ ಅವರು ನಮ್ಮ ಜೊತೆ ಇದ್ದಾರೆ. ಬುದ್ಧಿವಂತ ಬ್ಲಾಸ್ಟರ್ಸ್ ಇಲ್ಲಿಗೆ ಹತ್ತು ತಂಡಗಳ ಜರ್ಸಿ ಲಾಂಚ್ ಆಗಿದೆ. ಲಾಂಚ್ ಮಾಡಿಕೊಟ್ಟಿರುವಂತಹ ನಮ್ಮ ಅಭಿನಯ ಚಕ್ರವರ್ತಿ ಬಾದಶಾ ಪಿಕ್ಸರ್ ಸುದೀಪ ಸರ್ಕಾರ ಪ್ರೀತಿಯ ಚಪ್ಪಾಳೆಗಳನ್ನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಕರೆಗೆ ಹೋಗ್ಬಿಟ್ಟು ದೇವಸ್ಥಾನ
ಬಂದಿದ್ದೀರಾ. ಸೊ ಅಭಿಮಾನಿಗಳ ಪರವಾಗಿ ನಿಮ್ಗೊಂದು ಸ್ಮಾಲ್ ಸರ್ಪ್ರೈಸ್ ಇದೆ, ದಯವಿಟ್ಟು ಅದನ್ನು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಅಭಿಮಾನಿಗಳ ಪರವಾಗಿ ನಿಮ್ಗೊಂದು ಸ್ಮಾಲ್ ಸರ್ಪ್ರೈಸ್ ಅಂತ ಹೇಳಿ ಮಾಡಿದ್ದಾರೆ ಸರ್, ತಗೋಬರ್ತೀವಿ. ಇದು ಸ್ವತಃ ಅವರ ಅಭಿಮಾನಿಗೆ ರೆಡಿ ಮಾಡಿರುವಂಥದ್ದು. ಸ್ಯಾಂಡಲ್ವುಡ್ನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಒಕ್ಕೂಟ ವತಿಯಿಂದ ಆಯೋಜನೆ ಮಾಡಿರತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಫಿಲಿಂ ಚೇಂಬರ್ನ ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ಸುರೇಶ್ ಅಣ್ಣ ಅವರೇ ಹಾಗೂ ತಾರಾ ಗೋವಿಂದರ್ ಅವರೇ ಹಾಗೂ ಜನಪ್ರಿಯ ನಮ್ಮ ನಟರು ಹಾಗೂ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಆದಂಥ ಶ್ರೀಯುತ ಕಿಚ್ಚ ಸುದೀಪ್ ಅಣ್ಣವರೇ ಹಾಗೂ ಸಂಜಯ್ ಗೌಡ್ರೇ ಹಾಗೂ ಬಿ ಸಿ ಪಟೇಲ್ರೇ ಮತ್ತು ಇಲ್ಲಿ ನಡೆದಿರತಕ್ಕಂಥ ಚಿತ್ರರಂಗದ ಎಲ್ಲ ಹಿರಿಯರೇ, ಗಣ್ಯರೇ, ಮಾಧ್ಯಮದ ಸ್ನೇಹಿತರೇ, ಬಹುಶಃ ಈ ಥರ ಒಂದು ಕ್ರೀಡಾ ಒಕ್ಕೂಟ ಅಂತ ಹೇಳಿ ಪ್ರಾರಂಭ ಮಾಡಿ ಬರೀ ಚಿತ್ರರಂಗದಲ್ಲಿ ಮಾತ್ರ ಅಭಿನಯ ಮಾಡಿ ಒಂದು ರಿಲ್ಯಾಕ್ಸೇಷನ್ಗೋಸ್ಕರ ಇಂಥ ಒಂದು ಕಾರ್ಯಕ್ರಮ ಕೂಡ ಮಾಡಬಹುದು ಅಂತ ಹೇಳಿ ಸುರೇಶನ್ ಅವರ ನೇತೃತ್ವದಲ್ಲಿ ಇಲ್ಲಿ ಎಲ್ಲರೂ ಕೂಡ ಸೇರಿರತಕ್ಕಂಥ ನಿಜವಾಗ್ಲೂ ಅವ್ರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಯಾಕೆಂದ್ರೆ ಈ ತರ ಕಾರ್ಯಕ್ರಮ ನಾವು ಹಿಂದೆ ಪುನೀತ್ ಅವರ ಹೆಸರಲ್ಲಿ ಅಪ್ಪು ಕಪ್ಪು ಅಂತ ಹೇಳಿ ಮಾಡಿದ್ವಿ, ಅದು ಕೂಡ ಎರಡನೇ ಎಪಿಸೋಡ್ ಕೂಡ ಆಗಿದೆ. ಬಹಳ ಅಚ್ಚುಕಟ್ಟಾಗಿ ಎರಡು ಎಡಿಷನ್ ಮುಗಿಸಿದ್ವಿ. ಬರೋ ವರ್ಷ ದುಬೈ ಮಾಡಬೇಕು ಅಂತೇಳಿ ಕೂಡ ಪ್ರಾರಂಭ ಮಾಡ್ಕೊಂಡಿದ್ವಿ. ಚೇತನ್ ಸೂರಿ ಅವರ ನೇತೃತ್ವದಲ್ಲಿ ಅದನ್ನು ಕೂಡ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಅದೇ ರೀತಿಯಲ್ಲಿ ಇದು ಕೂಡ ಬರಬೇಕು, ಎಲ್ಲ ರೀತಿಯಲ್ಲಿ ಜೊತೆ ನಿಲ್ಲಬೇಕು ಅಂತೇಳಿ ಸುರೇಶ್ ಅವರು, ಬಾಮಾ ಹರೀಶ್ ಅವರು ಮತ್ತು ಚಿತ್ರರಂಗದ ಎಲ್ಲ ಪದಾಧಿಕಾರಿಗಳು ಫಿಲಿಂ ಚಾಂಬರಿಂದ ನನಗೆ ಕೇಳಿದರು. ಬಹುಶಃ ನಾನು ಕೂಡ ನಿಮ್ಮ ಜೊತೆಯಲ್ಲಿ ನಿಂತೀನಿ ಅಂತ ಹೇಳಿ ಬಂದಿದ್ದೀನಿ. ಬಹುಶಃ ಈ ಕಾರ್ಯಕ್ರಮ 28-29 ಏನು ಕೋರಮಂಗಲ ಸ್ಟೇಡಿಯಂನಲ್ಲಿ ಏನು ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಲಿ. 9 ಜನ ರನ್ನರ್ಸು ಮತ್ತು 9 ಜನ ವಿನ್ನರ್ಸು, ಏನು 18 ಟ್ರೋಫಿಯನ್ನು ಬೆಳ್ಳಿಯಲ್ಲಿ ತಯಾರಿ ಮಾಡಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದೇ ರೀತಿ ನಾನು ರೆಡಿ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ, ಅದು ಕೂಡ ನಿಮ್ಗೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಮ್ಮೆ ಚಿತ್ರರಂಗದ ಜೊತೆ ನಾವು ಸ್ಯಾಂಡಲ್ವುಡ್ ಜೊತೆ ಯಾವತ್ತೂ ಜೊತೆಲಿ ಇರ್ತೀನಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಶುಭ ನಗು ಅಂತ ನನ್ನ ಮಾತು ಮೂಡಿಸ್ತಾ ಇದ್ದೀನಿ. ನಮಸ್ಕಾರ. ಧನ್ಯವಾದಗಳು. ಹಾಗೆ ನಮ್ಮ ಸ್ಯಾಂಡಲ್ವುಡ್ಗೆ
ಸಿಕ್ಕಿರುವಂತಹ ದೇವನ್ಮುಖ ನಟ ಅಂದ್ರೆ ಸಂಚಿತ್ ಅವರು ಸರ್ ದಯವಿಟ್ಟು ವೇದಿಕೆ ಬರಬೇಕು ಪ್ಲೀಸ್ ಪ್ಲೀಸ್ ವೆಲ್ಕಮ್ ಸರ್ ಎಸ್ ಪ್ಲೀಸ್ ಐ ಓಕೆ ನಾವು ಯಾವಾಗ ಹೇಳ್ತಿರ್ತೀವಿ ಒಬ್ಬ ವ್ಯಕ್ತಿ ಯಾಕೆ ಅವ್ರ ಅಭಿನಯ ಒಬ್ರು ಪಾರ್ಟ್ ಮಾಡೋದು ಅವೆಲ್ಲಕ್ಕಿಂತ ಹೆಚ್ಚಾಗಿ ಕೆರಿಯರ್ಗಿಂತ ಹೆಚ್ಚಾಗಿ ವ್ಯಕ್ತಿತ್ವದ ಕಾರಣಕ್ಕೆ ಯಾಕೆ ಬಹಳನೇ ಮುಖ್ಯ ಆಗ್ತಾರೆ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು ಸ್ಯಾಂಡಲ್ ವುಡ್ ಕಪ್ನಲ್ಲಿ ಈಗ ಆಡಿರುವಂತಹ ಅಮೌಂಟ್ ಅನ್ನ ಚಿತ್ರರಂಗದಲ್ಲಿ ಕಷ್ಟದಲ್ಲಿರುವವರಿಗೆ ಸಹಾಯ ಆಗಲು ಕೊಡ್ತಾರೆ ಅಂತ ಸೊ ಹಾಗಾಗಿ ಬಟ್ ನೀವೆಲ್ಲ ಕಷ್ಟಪಟ್ಟು ಆಟ ಆಡಿರ್ತೀರ ಅಲ್ವಾ ಸೊ ಅವ್ರಿಗೆ ಏನಾದ್ರೂ ಒಂದಕ್ಕ ಪ್ರತಿಫಲ ಸಿಗ್ಬೇಕಲ್ಲ ಈ ನಿಟ್ಟಿನಲ್ಲಿ ನಮ್ಮ ಅಭಿನಯ ಚಕ್ರವರ್ತಿ ಟಿ ಸುದೀಪ ಸರ್ ಅವರು ಬೆಸ್ಟ್ ಪ್ಲೇಯರ್ ಯಾರಾಗ್ತಾರೋ ಅವರಿಗೆ ಅವರ ಕಡೆಯಿಂದ ಒಂದು ಬ್ಯೂಟಿಫುಲ್ ಆದಂತಹ ಬಹುಮಾನ ಸಿಗುತ್ತೆ ಈ ಒಂದು ಗುಣಕ್ಕೆ ಎಲ್ಲರೂ ಕೂಡ ಪ್ರೀತಿಯಿಂದ ಚಪ್ಪಾಳೆ ನನಗೆ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರೂ ನಮಸ್ಕಾರ ಬಹಳ ಸಮಯ ಆಗಿದೆ ಸುದೀಪ್ ಅವರು ಇವತ್ತು ಈ ಒಂದು ಕ್ರೀಡಾ ಮನೋಭಾವನೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಚಲನಚಿತ್ರ ವಾಣಿಜ್ಯ ಮಾಡಿದೆ ಮತ್ತೆ ಎಲ್ಲ ಗೆಳೆಯರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಬಹಳ ಪ್ರೀತಿಯಿಂದಾಗಿ ಬಂದಿದ್ದಾರೆ ಮೊದಲಿಗೆ ನಾನು ಅವ್ರನ್ನ ಯಾಕೆಂದ್ರೆ ಚಿತ್ರರಂಗಕ್ಕೆ 90 ವರ್ಷದ ಇತಿಹಾಸ ಈ 90 ವರ್ಷದ ಇತಿಹಾಸದಲ್ಲಿ ನಾವೆಲ್ಲ ಒಟ್ಟಾಗಿ ಒಂದು ಮನೆ ಕುಟುಂಬ ತರ ಹೋಗ್ತಾ ಇದ್ದೀವಿ ಇಲ್ಲಿ ಯಾವುದು ಪೈರು ಇಲ್ಲ ಯಾವುದು ನೀರು ಇಲ್ಲ ಅದು ಯಾವ ಪೈರು ನಮಗೆ ಬೇಕಾಗಿಲ್ಲ ನಾವೆಲ್ಲ ನೋಡಿ ಎಷ್ಟು ಎಷ್ಟು ಪ್ರೀತಿಯಿಂದ ಎಲ್ಲ ಭಾಗವಹಿಸ್ತಾರೆ ಉಳಿತಾ ಪಡೆ ಹೋಗಿ ಪ್ರೀತಿಯಿಂದ ಭಾಗವಹಿಸ್ತಾರೆ ಇದಕ್ಕೆ ಕಲಾಕಾರ ಮಾಡಬಾರ್ದು ಇವತ್ತೇನು ಸ್ಯಾಂಡಲ್ವುಡ್ ಕ್ರೀಡಾ ಸಂಸ್ಥೆ ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಇಲ್ಲಿ ಚಿತ್ರರಂಗದಲ್ಲಿ ನೋಂದಂತವರಿಗೆ ಹೊರಟಂತವರಿಗೆ ಅಂಥವ್ರಿಗೆ ಒಂದು ಕೈ ಹಿಡಿಬೇಕು ಅವರನ್ನ ಪ್ರೀತಿಯಿಂದ ನೋಡಬೇಕು ಅನ್ನೋ ಒಂದು ಮನೋಭಾವನೆಯನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇದು ಪ್ರಾರಂಭ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಅಂತಕ್ಕಂಥ ಮಾತು ನಾನು ನಿಮ್ಗೆ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಎಲ್ಲರಿಗಿನ ಹೆಚ್ಚಿರುವುದಂತೇಳು ಗಣೇಶ್ ಆಗಿರ್ಬೋದು ರಾಮ ಹರೀಶ್ ಆಗಿರ್ಬೋದು ನಮ್ಮ ಎನ್ ಎಂ ಸುರೇಶು ಜಯಸಿಂಹ ಪ್ರವೀಣ್ ಮತ್ತು ಎಲ್ಲ ಗೆಳೆಯರು ವಿಶೇಷವಾಗಿ ಈ ಒಂದು ಆಯೋಜನೆಗೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ಕೂಡ ಅಭಿನಂದಿಸಿ ನಮ್ಮ ಮಾತು ಮುಗಿಸಿ ನಮಸ್ಕಾರ ಹರಿ ಸರ್ ವೇದಿಕೆ ಮೇಲಿಂದ ಯಾರು ಕಾಣಿಸ್ತಾ ಇಲ್ಲ ತುಂಬಾ ಲೈಟ್ ಹಾಕಿದ್ದೀವಿ ಇಲ್ಲಿ ಎಲ್ಲರೂ ಮಾತಾಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ ಯಾಕೆ ಯಾರು ಚಪ್ಪಾಳೆ ತರ್ತಾ ಇದ್ದಾರೆ ಎಲ್ಲರೂ ತಿರುಗಿ ಬಾರ್ಕೊಂಡು ನೋಡ್ತಾ ಇದ್ದಾರೆ ಅವಾಗಿನ ನಮ್ಮ ಸಾರಾ ಗೋವಿಂದ ಅವರು ಸೇರಿ ಇಷ್ಟೇ ಇವರು ಸ್ಪೀಚ್ ಮುಗಿಸ್ತಾರೆ ಅಂತಂದ್ರೆ ಐಟು ಅಲ್ಲಿ ಬಿಟ್ಟು ಇವ್ರು ಬಿಟ್ಟು ಸರ್ ಹೇಗೆ ಈ ವೇದಿಕೆ ಅದಕ್ಕಲ್ಲ ಫಸ್ಟ್ ಆಫ್ ಆಲ್ ಏರ್ಪಾಡು ಮಾಡೋದ್ರಲ್ಲಿ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ನನಗೆ ನಮ್ಮ ಇಂಡಸ್ಟ್ರಿ ಒಳಗೆ ತುಂಬ ಜನ ಕಲಾವಿದರು ಸ್ಪರ್ಧಕರು ಎಲ್ಲ ಇದೆ ಅಂತ ಗೊತ್ತು ಇಷ್ಟು ಜನ ಬ್ಯಾಡ್ಮಿಂಟನ್ ಆಡೋದಿದೆ ಅಂತ ಗೊತ್ತಿರಲಿಲ್ಲ ನಿಜವಾಗ್ಲೂ ಗೊತ್ತಿರಲಿಲ್ಲ ಆಡ್ತೀರ ತಾನೆ ಶ್ರೀನಗರ್ ಕ್ರಿಕೆಟ್ ಆಡ್ತಾರ ಸುಜನ್ ಆಡ್ತಾರ ಶೆಟ್ ಸುಜನ್ ಆಟಾಡ್ತಾನೆ ಗೊತ್ತು ಶರಣ ಆಡ್ತಾರೆ ಅಂದ್ರೆ ಇದು ಬರೀ ನಿತ್ತ ಆಡೋದ ಆಡಂತ ಓಡಾಡ್ತಾರೆ ಸಭೆ ಸರ್ ಆಗಿದೆ ತಿಳಿದಿದೆ ಎಲ್ಲಿದ್ದೀರ ಸರ್ ಸರ್ ಓಡ್ತಾ ಇದ್ದಂತೆ ಸರ್ ಡೋಂಟ್ ಸೇ ಇಸ್ ಅ ಪ್ಲೇಯರ್ ಸೌಂಡ್ಸ್ ಕರೆಕ್ಟ್ ಬಟ್ ಸಣ್ಣವರು ನಿಮಗೆ ಒಂದು ಅಡ್ವಾಂಟೇಜ್ ಇದೆ ಇವತ್ತು ತಾವು ಮಾಧ್ಯಮ ಯಾರು ಎದುರಾಗ್ಬಿಡಲ್ಲ ಅದು ಟುಡೇ ಐ ಆನರ್ ಟು ಬಿ ಹಿಯರ್ ಆ್ಯಂಡ್ ಅಫ್ಕೋರ್ಸ್ ಇವರೆಲ್ಲರೂ ಸೇರಿ ಏರ್ಪಡಿಸಿದ್ದಾರೆ ಅಂದಾಗ ಇಟ್ಸ್ ಜಸ್ಟ್ ಅ ವಂಡರ್ಫುಲ್ ಥಿಂಗ್ ಬಿಕಾಸ್ ನಮ್ಮ ಇಂಡಸ್ಟ್ರಿಯಲ್ಲಿ ಇವತ್ತು ವಿ ಆರ್ ನೋನ್ ಫಾರ್ ವೆರಿ ರಾಂಗ್ ರೀಸನ್ಸ್ ನಾಟ್ ದ ರೈಟ್ ರೀಸನ್ಸ್ ಆ್ಯಂಡ್ ದೇರ್ ಇಸ್ ನ್ಯೂಸ್ ಫಾರ್ ವೆರಿ ರಾಂಗ್ ರೀಸನ್ಸ್ ಅಂಥದ್ರಲ್ಲಿ ಒಂದು ಬ್ಯೂಟಿಫುಲ್ ಮೂಮೆಂಟ್ಸ್ ಸೊ ಎಲ್ಲರೂ ಒಟ್ಟಿಗೆ ಸೇರಿದ್ರೆ ಅಂದರೆ ದಿಸ್
sends out a volume of message to everybody who thinks wrong about our industry, first of all. I think they are all one. And we should always ನನ್ನ ಪ್ರಕಾರ ನಮ್ಮ ಕನ್ನಡ ಚಿತ್ರರಂಗದ ಬಗ್ಗೆ ನಾನು ಎಲ್ಲರಿಗೂ ಹೆಮ್ಮೆ ಇದೆ ಇರುತ್ತೆ. ಯಾರು ಸಾವಿರ ಮಾತಾಡಲಿ, ಸಾವಿರ ಏನೇ ಪಿಟಿಷನ್ ಕೊಡಲಿ, ನಮ್ಮ ಚಿತ್ರರಂಗ 78 ವರ್ಷಗಳ ಕಾಲ ಇಲ್ಲಿವರೆಗೆ ಬಂದಿರುತ್ತೆ. ಅದು ನೋಡಿ ಬಿಕಾಸ್ ಆಫ್ ಎವ್ರಿಬಡಿಸ್ ಹಾರ್ಟ್ ವರ್ಕ್ ಬಿಲೀವ್ ಫೇತ್. ಆ್ಯಂಡ್ ಈ ಥರ ಒಂದು ನೀವು ಏರ್ಪಾಡು ಮಾಡಿದ್ರಂದಾಗ ಬರೀ ಸಿನಿಮಾ ಮಾತ್ರ ಅಲ್ಲ, ಐ ಥಿಂಕ್ ಯು ನೀಡ್ ಟು ವರ್ಕ್ ಗ್ಯಾದರ್ ಸುಮ್ಮನೆ ಆ್ಯಂಡ್ ಸ್ಟಡಿ ಡೌನ್ ಫಾರ್ ದ ರೈಟ್ ರೀಸನ್ಸ್. ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಪ್ರತಿಯೊಂದು ಟೀಮ್ ಶ್ರೀರಂಗ ಟೀಮಿಂದ ತಮಾಷೆ ಮಾಡಿದ್ದಪ್ಪ ಶ್ರೀರಂಗ ತೋರಿಸಿ. ಆ್ಯಂಡ್ ಶ್ರೀರಂಗ ಆಲ್ ದ ವೆರಿ ಬೆಸ್ಟ್. ನಾವು ನೀವು ಶೇಖರ್ ಸರ್ ನಾಳೆ ಮತ್ತೆ ಎದುರಾಳಿಗಳಾಗಿ ಏನೋ ತಮಾಷೆ ಮಾಡಿದೆ. ಆಲ್ ಆಫ್ ಯು ಥ್ಯಾಂಕ್ ಯು ಫಾರ್ ದಿಸ್ ವಾರ್ಮ್ ವೆಲ್ಕಮ್ ಅಂಡ್ ಸರ್ ನಿಮ್ಮ ವಂಡರ್ಫುಲ್ ಲೈಟ್ಸ್ಗೆ ಥ್ಯಾಂಕ್ ಯು. ಆಲ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ಸ್ ಫಾರ್ ದ ವಂಡರ್ಫುಲ್ ವೆಲ್ಕಮ್ ನನ್ ಮಾಮ ಒಳ್ಳೆಯದಾಗಲಿ. ಪ್ರತಿಯೊಬ್ಬರು ಇವತ್ತು ಇದು ಯಾವತ್ತಿದ್ದು ತೋರಿಸಿ 28 ಒಟ್ಟಿಗೆ ಮುಂದೆ ಹೋಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ದಿ ಸ್ವಾಗತ. ಥ್ಯಾಂಕ್ ಯು ಫಾರ್ ದಿ ವಾರ್ಮ್ ವೆಲ್ಕಮ್. ಅಲ್ಲಿ ಅಪ್ಪು ಸಂಘದ ಕಡೆಯಿಂದ ಬಂದವರಿಗೆ ಇಟ್ ಇಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್. ಥ್ಯಾಂಕ್ ಯು ಸೋ ಮಚ್. ವಿ ವಿಲ್ ಆಲ್ವೇಸ್ ಅಂಡ್ ಚೆರಿಷ್ ಅಪ್ಪುನ ಅಂಡ್ ಇನ್ನೊಬ್ಬರನ್ನ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಆಲ್ ದಿ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್ ಸರ್. ಫೋಟೋ ಇದೆ ಅಂತ ಮಾತಾಡ್ತೀನಿ. ಸರ್ ಫೋಟೋ ಬಗ್ಗೆ ಪೀಪು ಅಂತ ಹೇಳಿದಾಗ ನೀವೆಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಎಂದು ಯಾವತ್ತೂ ನಾನು ನೀವು ಹೇಳಿಲ್ಲ. ಇವತ್ತು ನನಗೆ ಒಳ್ಳೆ ಸಂದರ್ಭ ಬಂದಿದೆ. ನಮ್ಮ ದೀಪು ನನ್ನ ದೀಪು, ಅವನು ನಿಮ್ಮ ಜೊತೆ ಸಿಕ್ಕಿರೋದು ಇವತ್ತಿನಿಂದ ಇವತ್ತು ಹೇಳ್ತಾ ಇದ್ದೀನಿ. ನಮ್ಮ ದೀಪು ಅಂದರೆ ಸುದೀಪ್, ನನಗೆ ದೀಪು. ದೀಪು ಚಿತ್ರರಂಗಕ್ಕೆ ಬರೋಕ್ಕೂ ಮುಂಚೆಯಿಂದಲೂ ಅವರ ಫ್ಯಾಮಿಲಿ ಮತ್ತು ದೀಪು ಬಹಳ ಆತ್ಮೀಯತೆಯಿಂದ ಇತ್ತು. ಅವತ್ತು ಅಕ್ಕ ಭಾವ ಅಂತ ಕರೀತ ಶುರು ಮಾಡಿದ್ದು, ಈ ಕ್ಷಣದವರೆಗೂ ನಮ್ಮಿಬ್ಬರ ಅಕ್ಕ ಭಾವ ಅಂತ ಕರೀತಾರೆ. ಆ ಪ್ರೀತಿ ವಿಶ್ವಾಸ ನಮ್ಮ ದೀಪು ಎಷ್ಟೇ ದೊಡ್ಡವನಾಗಿ ಬೆಳೆದಿದ್ರು ಸಹ ಆ ಪ್ರೀತಿ ವಿಶ್ವಾಸ ಇಟ್ಕೊಂಡು ಅಂತ ಬರ್ತಿದ್ದಾರಲ್ಲ, ಹೆಚ್ಚೆಚ್ಚು ರೀತಿಯಲ್ಲಿ ಪ್ರಣಾಮಿ ಯಾವುದೇ ಸಂದರ್ಭದಲ್ಲೂ ನೋಡ ಹಾಗೆ ಮಾಡಿಲ್ಲ. ಆ ದೀಪಿಗೆ ಆ ದೇವರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ಅವ್ರ ತಂದೆ ಹಾಕಿದ್ದ ದಾರಿ ಗುರಿ ಮುಂತಾದ ಮುಂದಿನಲ್ಲಿ ಅದು ತೆಗೆದು ಸಂತೋಷ ಪಡಬೇಕು, ಹಾರೈಸಬೇಕು. ಥ್ಯಾಂಕ್ ಯು. ಧನ್ಯವಾದಗಳು. ಯಾವಾಗಲೂ ಕೂಡ ಹಾಗೆ ಯಾವುದೇ ಮುಂದಿರುವಂಥ ವ್ಯಕ್ತಿನ ಕೆಳಗಿಳಿಸದೆ ಮಾತಾಡ್ತಾರಲ್ಲ, ಅಲ್ಲಿ ಅವರ ವ್ಯಕ್ತಿತ್ವ ಮತ್ತೆ ಮತ್ತೆ ಏರ್ತಾನೆ ಇರುತ್ತೆ. ಆ ವ್ಯಕ್ತಿತ್ವಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳನ್ನಿದೆ ನಾನು ತಿಳ್ಕೊಂಡು. ಈವೆಂಟ್ ಪರೀಕ್ಷೆಯ ಕೊನೆಯದಾಗಿ ಒಂದೇ ಒಂದು ರೂಪ ಇದೆ ಸರ್, ಈ ಒಂದು ಒಕ್ಕೂಟದ ಪರವಾಗಿ. Thank you.